स्त्री महिळे शक्ती स्वरूपिणी अर्धनारेश्वरा अर्ध स्त्री रूप अर्ध पुरुष रूप सत्ययुगद पार्वती परमेश्वरर मातिदु ಈಗ ಕಲಿಗಾಲ ಶಕ್ತಿ ಸ್ವರೂಪಿಣಿ ಸ್ತ್ರೀ ಶಕ್ತಿ ಶೇಕಡ 60-70 ಏರಿದ್ದಾಳೆ ಎಂಬ ಸಂದೇಹ ಕಾಡುತ್ತಿದೆ ಪುರುಷ ಪ್ರಧಾನ ಸಮಾಜದಲ್ಲಿ ತನ್ನ ತನವನ್ನು ಮಹಿಳೆ ಹೆಚ್ಚಿಸಿಕೊಂಡಿದ್ದಾಳೆ ಅದೇಕೆ ಸಮಯ ಪ್ರಜ್ಞೆ ಶಿಸ್ತಿನ ಸಿಪಾಯಿ ಟೈಮ್ ಮ್ಯಾನೇಜ್ಮೆಂಟ್ಗೆ ಇನ್ನೊಂದು ಹೆಸರೇ ಸ್ತ್ರೀ ಪುರುಷ ಮುಂಜಾನೆದ್ದು ಕೂಡಲೇ ಟೀ ಜಳಕಕ್ಕೆ ಬಿಸಿ ನೀರು ನಾಷ್ಟ ಶರ್ಟ್ ಇಸ್ತ್ರಿ ಟಿಫಿನ್ ಬಾಕ್ಸ್ ಟವೆಲ್ ಎಲ್ಲ ನನ್ನಿಷ್ಟದಂತೆ ನನಗೆ ದೊರೆಯುವುದು ಅವಳು ಮನಸ್ಸು ಮಾಡಿದರೆ ಮಾತ್ರ ಅದಕ್ಕೆ ಹೇಳುವುದು ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು 1 ಕೋಟಿ ರೂಪಾಯಿ ಎಂದು ತವರಿಗೆ ಹೋದರೆ ಆವಾಗಲೇ ಅವಳ ಬೆಲೆ ಗೊತ್ತಾಗುವುದು ಚಹಾ ಮಾಡಲು ಹೋಗಿ ಬಾಂಡೆ ಸುಟ್ಟು ತಣ್ಣೀರಿನ ಜಳಕ ಮಾಡಿ ಇಸ್ತ್ರಿ ಇಲ್ಲದ ಮುದ್ದಿ ಶರ್ಟ್ ಹಾಕಿ ಶರ್ಟ್ಗೆ ಮ್ಯಾಚಿಂಗ್ ಇಲ್ಲದ ಪ್ಯಾಂಟ್ ಹಾಕಿ ಹೋಟೆಲ್ ಊಟ ಮಾಡಿ ಆ್ಯಸಿಡಿಟಿ ಅಂತ ಗೋಳಾಡಿ ಟೈಮ್ಗೆ ಸರಿಯಾಗಿ ಗುಳಿಗೆ ತೆಗೆದುಕೊಳ್ಳದೆ ಹೆಂಡತಿ ಬರುವಷ್ಟರಲ್ಲಿ ಅಡಿಗೆ ಮನೆ ಚೆಲ್ಲಾಪಿಲ್ಲಿ ಕಡಕ್ ಹಾಲು ಸುಟ್ಟಿದ ಬುಗಾಣೆ ವಾಸನೆ ಒಗೆಯದ ಬಟ್ಟೆಗಳು ಒಂದ ಎರಡ ಅಬ್ಬಬ್ಬ ಹೀಗೆ ಆ ಹೆಂಡತಿ ತಾನೇ ಮನೆ ಕೆಲಸ ತಾನೇ ಮಾಡಿ ಮಾಡಿ ನನಗೆ ಸೋಮಾರಿ ಮಾಡಿದ್ದು ಈಕೆಯೇ ತಾನೇ ತಾಯಿ ಮಗುವಿಗೆ ಸಾಕಿ ಸಲುಹಿ ದೊಡ್ಡವನನ್ನಾಗಿ ಮಾಡಿ ತಾಯಿಗೆ ವಯಸ್ಸಾಗಿ ಶಕ್ತಿಗುಂದಿದಾಗ ದೇವರು ಗಂಡಿಸಿಗೆ ಸಾಕಿ ಸಲುಹಿಸಲು ಹೆಂಡತಿಯನ್ನು ಇನ್ನೊಂದು ಸ್ವರೂಪದಲ್ಲಿ ವರದಾನವಾಗಿ ಕೊಟ್ಟ ಅಂತ ಅನಿಸುತ್ತದೆ ಶಕ್ತಿ ಸಂಯಮವಂತೂ ಮಹಿಳೆಗೆ ದೇವರು ಕೊಟ್ಟ ವರದಾನ ಸಾಧ್ವಿ ಅಕ್ಕ ಮಹಾದೇವಿ ರಾಣಿ ಕಿತ್ತೂರು ಚೆನ್ನಮ್ಮ ರಾಣಿ ಝಾನ್ಸಿ ಲಕ್ಷ್ಮೀಬಾಯಿ ಒಣಗಿ ಒಬ್ಬಮ್ಮ ಕೆಳದಿ ಚೆನ್ನಮ್ಮ ಬೆಳವಡಿ ಮಲ್ಲಮ್ಮ ರಾಣಿ ಅಬ್ಬಕ್ಕ ಇವರೆಲ್ಲ ಪರಿಸ್ಥಿತಿಗೆ ಅನುಗುಣವಾಗಿ ಹೋರಾಡಿದ್ದು ಇಂದಿನ ಆಧುನಿಕ ಮಹಿಳೆಗೆ ನಿಜವಾಗಿಯೂ ಅಡಿಗಲ್ಲು ಹಾಕಿದಂತೆಯೇ ಜೀವನದಲ್ಲಿ ಏನೇ ಆದರೂ ಮಾನಸಿಕವಾಗಿ ಎದೆಗುಂದದೆ ಸಮಾಜದ ಮುಖಿಯಾಗಿ ಜೀವನದ ಉತ್ಸಾಹಿಣಿಯಾಗಿ ತನ್ನ ಕುಟುಂಬವನ್ನು ಸಮತೋಲನದಿಂದ ನಡೆಸುವಂತಾಳಾಗಿ ಯಾರೇನೇ ಅಂದರೂ ತಲೆಯೇ ಕೆಡಿಸಿಕೊಳ್ಳದೆ ನಾ ಮಾಡಿದ ಕೆಲಸ ನನಗೊತ್ತು ನನ್ನ ಆತ್ಮಕ್ಕೆ ಗೊತ್ತು ಆ ದೇವರಿಗೆ ಗೊತ್ತು ಅನ್ನುತ್ತಾ ಸಕಲ ಜಗತ್ತಿನ ಪುರುಷರನ್ನು ಸತ್ಮಾರ್ಗಕ್ಕೆ ತರುವ ಶಕ್ತಿ ಸ್ವರೂಪಿ ಸಮಯ ಪ್ರಜ್ಞೆಯ ಮಹಾಶಕ್ತಿ ಸಕಲ ಕಲಾವತಿ ಸದ್ಗುಣಿ ಸ್ತ್ರೀಶಕ್ತಿಗೆ ಒಂದು ಸಾರಿ ನಮೋ ನಮೋ ಎನ್ನಲೇಬೇಕು ಸ್ನೇಹಿತರೆ ಈ ಮಾತು ನಿಮಗೆ ಇಷ್ಟವಾದಲ್ಲಿ ಇದನ್ನು ಬೇರೆಯವರೊಂದಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಾನು ನಿಮ್ಮ ಸ್ನೇಹಿತ ಸುರೇಶ್.